ಒಮ್ಮೆ ಹೀಗಾಯಿತು. ಗೌತಮ, ಬುದ್ಧನ ಬಗ್ಗೆ ಕೇಳಿದ್ದೀರಾ? ಎಲ್ಲರೂ ಗೌತಮನ ಬಗ್ಗೆ ಕೇಳಿದ್ದೀರಾ? ಬುದ್ಧ ಅನ್ನೋದು ಅವನ ನಿಜವಾದ ಹೆಸರಲ್ಲ. ಅವನ ನಿಜವಾದ ಹೆಸರು ಗೌತಮ ಸಿದ್ಧಾರ್ಥ. ಅವನು ಬುದ್ಧ ಆದ. ಅವನು ಜಗತ್ತಿನಲ್ಲಿ ಒಬ್ಬನೇ ಬುದ್ಧ ಅಲ್ಲ, ಇದಕ್ಕೆ ಮುಂಚೆ ಸಾವಿರಾರು ಬುದ್ಧರಿದ್ದರೂ ಈಗಲೂ ಇದ್ದಾರೆ. ಒಂದು ಮುಂಜಾನೆ ಗೌತಮ ಒಂದು ಸಾಮೂಹಿಕ ಸಭೆಯಲ್ಲಿ ಕೂತಿದ್ದ. ಬೆಳಗಿನ ಜಾವ, ಇದಕ್ಕಿಂತಲೂ ಬೇಗ ಆಯ್ತಾ? ಒಬ್ಬ ಬಂದು ಅಲ್ಲೇ ನೆರಳಲ್ಲಿ ನಿಂತ್ಕೊಂಡ. ಈತ ಮಹಾಭಕ್ತ, ರಾಮನ ಮಹಾಭಕ್ತ. ರಾಮನ ಬಗ್ಗೆ ಕೇಳಿದ್ದೀರಾ? ರಾಮಿ ಅಲ್ಲ, ರಾಮ. ರಾಮ ಭಾರತದಲ್ಲಿ ಅತ್ಯಂತ ಜನಪ್ರಿಯ ದೇವರುಗಳಲ್ಲಿ ಒಬ್ಬ. ನಿಮಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ 36 ಕೋಟಿ ದೇವತೆಗಳು ಇದ್ದಾರೆ. ಬಹಳ ಶ್ರೀಮಂತ ದೇಶ. ಇವನು ರಾಮನ ಮಹಾಭಕ್ತ. ನಮ್ಮ ದೇಶದಲ್ಲಿ ಇವಾಗಲ್ಲ, ಮತ್ತೆ ಎಲ್ಲರೂ ಹೀಗೆ ಮಾಡಲ್ಲ, ಆದರೆ ಇದನ್ನು ಗಂಭೀರವಾಗಿ ತಗೊಳ್ಳೋ ಭಕ್ತರು. ತಾವು ನಂಬಿರೋ ದೇವರ ಹೆಸರು ಬಿಟ್ಟು ಬೇರೆ ಏನನ್ನೂ ಹೇಳೋದಿಲ್ಲ. ಹಂಗಂದರೆ ನಿಮ್ಮನ್ನು ಕರಿಬೇಕಾದ್ರೆ ರಾಮ್ ರಾಮ್ ಅಂತಾರೆ. ಹೊರಡಿ ಅನ್ಬೇಕಾದ್ರೆ ರಾಮ್ ರಾಮ್. ಅವ್ರಿಗೇನಾದರೂ ಬೇಕಾದರೆ ರಾಮ್ ರಾಮ್. ರಾಮನ ಹೆಸರು ಬಿಟ್ಟು ಬೇರೆ ಪದವನ್ನೇ ಹೇಳಲ್ಲ. ಬಟ್ಟೆ ಮೇಲೆಲ್ಲ ಬರೀ ರಾಮ್ ರಾಮ್, ಬಾಯಿ ಬಿಟ್ಟರೆ ರಾಮ್ 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 ಅಂದ್ಕೊಂಡೇ ಜೀವಿಸ್ತಾರೆ. ಅವರ ಪೂರ್ತಿ ಜೀವನಾನೇ ದೇವ್ರಿಗೆ ಅರ್ಪಿಸಿಬಿಟ್ಟಿದ್ದಾರೆ. ನೀವು ಜಾಣರು, ನೀವು ಆ ಥರ ಅಲ್ಲ. ನೀವು You kept God like insurance. ನೀವು ದೇವರನ್ನ ಇನ್ಶೂರೆನ್ಸ್ ತರ ಇಟ್ಕೊಂಡಿದ್ದೀರಾ. ಒಂದು ವೇಳೆ ಏನಾದರೂ ಕಷ್ಟ ಬಂದರೆ ನಾನು ಕೂಡ ಪ್ರೀಮಿಯಂ ಕಟ್ಟಿದ್ದೀನಿ. ಏನೇನೆಲ್ಲ ಮಾಡಬೇಕೋ ಅದನ್ನೆಲ್ಲ ನೀವೇ ಮಾಡ್ತೀರಾ, ಮತ್ತು ದೇವರನ್ನ ಇನ್ಶೂರೆನ್ಸ್ ತರ ಇಟ್ಕೋತೀರಾ. ನೀವು ಜಾಣರು, ಆದರೆ ಈತ ತನ್ನ ಇಡೀ ಬದುಕನ್ನು ದೇವರ ಮೇಲೆ ಕಳೆದಿದ್ದಾನೆ ಸಂಪೂರ್ಣವಾಗಿ. ಈಗ ವಯಸ್ಸಾಗ್ತಾ ಇದೆ, ಸಣ್ಣದಾಗೊಂದು ಅನುಮಾನ ಬಂದಿದೆ. ದೇವರನ್ನ ನಂಬದೇ ಇರೋರು ಯಾರಾದರೂ ಇದ್ದೀರಾ ಇಲ್ಲಿ? ಯಾರೂ ಇಲ್ವಾ? ವಾಮಪಂಥೀಯರು ಯಾರೂ ಇಲ್ವಾ? ಒಬ್ಬರೇನಾ? ಸರಿ, ನಿಮ್ಮ ಹೆಸರೇನು? ಜಾನ್. ಜಾನ್, ಜಾನ್ ಒಬ್ಬರೇ, ಬೇರೆ ಯಾರೂ ಇಲ್ವಾ? ನನಗೆ ಅನುಮಾನ ಇದೆ. ಅವನಿಗೆ ಸಣ್ಣದಾಗೊಂದು ಅನುಮಾನ ಬಂದಿದೆ. ದೇವರಿದ್ದಾನೆ ಅಂತ ಅವನಿಗೆ ಗೊತ್ತು, ಸಣ್ಣದೊಂದು ಅನುಮಾನ ಅಷ್ಟೇ. ಒಂದು ವೇಳೆ ದೇವರಿಲ್ಲ ಅಂದರೆ ನನ್ನ ಇಡೀ ಜೀವನ ರಾಮ್ ರಾಮ್ ಅಂದ್ಕೊಂಡು ಹಾಳು ಮಾಡ್ಕೋತಾ ಇದ್ದೀನಿ. ನೋಡಿ, ನಿಮ್ಗೆ ಈ ಥರ ಅನುಮಾನ ಬರೋದು ನಿಮ್ಮ ಪೂರ್ತಿ ಬದುಕನ್ನು ಅದರಲ್ಲಿ ಕಳೆದ್ರೆ ಮಾತ್ರ. ವಾರದಲ್ಲಿ ಬರೀ 10 ನಿಮಿಷ ಇದ್ರ ಮೇಲೆ ಹಾಕಿದರೆ ನಿಮಗೆ ಈ ಅನುಮಾನ ಬರೋಲ್ಲ. ದೇವರಿಲ್ಲ ಅಂದರೆ ಪರವಾಗಿಲ್ಲ, ಅದರಲ್ಲೇನಿದೆ ಅಲ್ವಾ? ನಿಮ್ಮ ಇಡೀ ಜೀವನನ ದೇವರ ಮೇಲೆ ಕಳೆದಿದ್ದರೆ ಆವಾಗ 3ನೇ ದಿನದಲ್ಲಿ ಅನುಮಾನ ಬರುತ್ತೆ. ಬರೀ ಇದನ್ನೇ ಮಾಡ್ಕೊಂಡು ನನ್ನ ಜೀವನ ಹಾಳು ಮಾಡ್ಕೋತಾ ಇದ್ದೀನ? ಮತ್ತೆ ದೇವ್ರನ್ನ ನಂಬದೇ ಇರೋರು ಇದ್ದಾರೆ. ಈ ಜಾನ್ ಅವರನ್ನು ನೋಡಿ, ಅವ್ರು ದೇವ್ರನ್ನ ನಂಬಲ್ಲ. ಅವರಿಗೂ ಸೂರ್ಯ ಬೆಳಗ್ಗೆ ಹುಟ್ಟುತ್ತಾನೆ, ಅವರಿಗೂ ಹೂಗಳು ಅರಳತ್ವೆ, ಅವರಿಗೂ ಬದುಕು ನಡೆಯುತ್ತೆ. ಹಾಗೆ ನೋಡಿದರೆ ನನಗಿಂತ ಅವನ ಬದುಕೇ ಚೆನ್ನಾಗಿದೆ. ಹಾಗಾಗಿ ಸಣ್ಣ ಅನುಮಾನ, ದೇವರಿದ್ದಾನೆ ಅಂತ ಅವನಿಗೆ ಗೊತ್ತು, ಸಣ್ಣ ಅನುಮಾನ ಅಷ್ಟೇ. ಇಲ್ಲೊಂದು ಜ್ಞಾನೋದಯವಾದ ಮಹಾನ್ ಚೇತನ ಇದ್ದಾನೆ, ಖಚಿತಪಡಿಸ್ಕೊಳ್ಳೋಣ ಅಂದ್ಕೊಂಡ. ಆದರೆ ಬಹಳ ಹೆಸರುವಾಸಿಯಾದ ಭಕ್ತ ಅವನು. ಅವನು ಬರೀ ದೇವಸ್ಥಾನಕ್ಕೆ ಹೋಗೋದಲ್ಲ, ಅವನೇ ಅನೇಕ ದೇವಸ್ಥಾನಗಳನ್ನು ಕಟ್ಟಿಸಿದ್ದ. ಜೀವನದ ಈ ಘಟ್ಟದಲ್ಲಿ ದೇವರು ಇದಾನೋ ಇಲ್ವೋ ಅಂತ ಹೇಗೆ ಕೇಳೋದು? ಅದಕ್ಕೆ ಬೆಳಗಿನ ಜಾವ ಬಂದ, ಅಲ್ಲೆಲ್ಲೋ ನೆರಳಲ್ಲಿ ನಿಂತ್ಕೊಂಡು ಕೇಳಲೇಬೇಕಾದ ಆ ಪ್ರಶ್ನೆಯನ್ನು ಕೇಳ್ದ, ದೇವರಿದ್ದಾನ? ಗೌತಮ ಅವನನ್ನು ನೋಡಿ ನೇರವಾಗಿ ಸ್ಪಷ್ಟವಾಗಿ ಇಲ್ಲ ಅಂದ್ಬಿಟ್ಟ. ಈ ವಿಷಯದ ಬಗ್ಗೆ ಗೌತಮನ ದೊಡ್ಡ ಶಿಷ್ಯ ಸಮೂಹದವರ ಮನಸ್ಸಿನಲ್ಲೂ ಇದೇ ಗೊಂದಲ ಇತ್ತು, ದೇವರಿದ್ದಾನೋ ಇಲ್ಲವೋ, ದೇವರಿದ್ದಾನೋ ಇಲ್ಲವೋ ಅಂತ. ಈಗ ಅಯ್ಯಬ್ಬ, ಅವರಿಗೆಲ್ಲ ನಿರಾಳವಾಯಿತು. ಇಂಥ ಪ್ರಶ್ನೆಗಳನ್ನು ಅವರು ಗೌತಮನ ಹತ್ರ ಕೇಳಿದಾಗಲೆಲ್ಲ ಅವನು ಏನೂ ಹೇಳದೆ ಸುಮ್ಮನಾಗುತ್ತಿದ್ದ. ಮೊದಲನೇ ಸತಿ ಅವನು ಸ್ಪಷ್ಟವಾಗಿ
ಉತ್ತರ ಕೊಟ್ಟ, ದೇವರು ಇಲ್ಲ ಅಂತ. ಸಭೆಯಲ್ಲೆಲ್ಲ ಸಂತಸ ಹರಡ್ತು. ದೇವರಿದ್ದಾನೋ ಇಲ್ವೋ ಅನ್ನೋ ಗೊಂದಲ ಬಗೆಹರಿತು. ಬುದ್ಧ ಘೋಷಿಸಿದ್ದಾರೆ ದೇವರಿಲ್ಲ. ಈ ಸುದ್ದಿ ಊರಲ್ಲೆಲ್ಲ ಹರಡ್ತು. ದಿನ ಪೂರ್ತಿ ಸಂಭ್ರಮ ನಡೀತು. ಯಾಕೆ ಅಂದರೆ ಎಂಥ ಸ್ವಾತಂತ್ರ್ಯ ಅದು ಕಲ್ಪಿಸ್ಕೊಳ್ಳಿ. ದೇವರು ಇಲ್ಲ ಅಂದರೆ ಮೇಲೆ ಯಾರು ಕೂತಿಲ್ಲ, ನೀವು ಏನು ಮಾಡಿದ್ರಿ ಏನು ಮಾಡಿಲ್ಲ ಅನ್ನೋದರ ಲೆಕ್ಕ ಇಡೋಕ್ಕೆ, ನಿಮ್ಮನ್ನು ಶಿಕ್ಷಿಸೋದಕ್ಕೆ, ನರಕದಲ್ಲಿ ನಿಮ್ಮನ್ನು ಸುಡೋದಕ್ಕೆ, ಮತ್ತಿನ್ನೇನೋ ಮಾಡೋಕ್ಕೆ. ನಿಮ್ಮ ಜೀವನ ಪೂರ್ತಿಯಾಗಿ ನಿಮ್ಮದೇ. ಅದರಿಂದ ದಿನ ಇಡೀ ಉತ್ಸವ ನಡೀತು, ಎಲ್ಲರೂ ಸಂತೋಷವಾಗಿದ್ದರು. ಆ ದಿನ ಸಂಜೆ ಮತ್ತೆ ಸಭೆ ಸೇರಿತ್ತು. ಇನ್ನೊಬ್ಬ ಯಾರೋ ಬಂದು ಅಲ್ಲೇ ನೆರಳಲ್ಲಿ ನಿಂತ. ಇವನು ಚಾರ್ವಾಕ. ಚಾರ್ವಾಕರಂದ್ರೆ ಭಾರತದಲ್ಲಿ ಚಾರ್ವಾಕರು ಅಂತ ಕರೆಸಿಕೊಳ್ಳೋ ಜನರಿದ್ದಾರೆ. ಈ ಚಾರ್ವಾಕರು ಕಟ್ಟ ನಾಸ್ತಿಕರು. ಅವರು ಕಣ್ಣಿಗೆ ಕಾಣೋದನ್ನು ಬಿಟ್ಟು ಬೇರೆ ಯಾವುದನ್ನೂ ನಂಬೋದಿಲ್ಲ. ಬಹುಶಃ ಇದನ್ನೆಲ್ಲ ಅನುಮತಿಸೋದು ನಮ್ಮ ಸಂಸ್ಕೃತಿ ಮಾತ್ರ. ಗ್ರಾಮದಿಂದ ಗ್ರಾಮಕ್ಕೆ ಹೋಗಿ ತಮ್ಮ ದೇವರ ಸಂದೇಶವನ್ನು ಸಕ್ರಿಯವಾಗಿ ಹರಡ್ತಾ ಇರೋ ಪ್ರಚಾರಕರನ್ನು ನೋಡ್ತೀರಿ. ಮತ್ತು ದೇವರನ್ನು ನಂಬದೇ ಇರೋ ಪ್ರಚಾರಕರು ಕೂಡ ಗ್ರಾಮದಿಂದ ಗ್ರಾಮಕ್ಕೆ ಹೋಗಿ ಅಥವಾ ಜನರ ಜೊತೆ ಸೇರಿ ದೇವರಿಲ್ಲ ಅಂತ ಸಾಬೀತುಪಡಿಸೋದನ್ನು ನೋಡ್ತೀರಿ. ಬಹುಶಃ ಇದನ್ನು ಅನುಮತಿಸೋದು ಈ ಸಂಸ್ಕೃತಿ ಮಾತ್ರ. ಬೇರೆ ಕಡೆ ಇವರನ್ನು ಕೊಂದುಬಿಟ್ಟಿರೋರು. ಅದರಿಂದ ದೇವರನ್ನಾದರೂ ಪ್ರಚಾರ ಮಾಡಿ, ದೇವರಿಲ್ಲ ಅಂತನಾದರೂ ಪ್ರಚಾರ ಮಾಡಿ. ಇದೇ ನಿಜವಾದ ಪ್ರಜಾಪ್ರಭುತ್ವ ಅಲ್ವಾ? ಇಲ್ಲಿ ಸಾವಿರಾರು ವರ್ಷಗಳಿಂದ ಇದೇ ಥರ ಇದೆ. ಜನರು ಬಂದು ಹಳ್ಳಿಗಳಲ್ಲಿ ವಾದವನ್ನು ಏರ್ಪಡಿಸಿ ಯಾಕೆ ದೇವರು ಇಲ್ಲ ಅಂತ ನಿರೂಪಿಸ್ತಾರೆ. ಈಗ ಇವನು ಚಾರ್ವಾಕರಲ್ಲೇ ನಿಪುಣ. ನೀವು ಯಾವ ಮಟ್ಟದ ಆಸ್ತಿಕರೇ ಆಗಿರಿ, ನೀವು 10 ನಿಮಿಷ ಅವನ ಜೊತೆ ಮಾತಾಡಿದ್ರೆ ದೇವರು ಇಲ್ಲ ಅಂತ ಸಾಬೀತು ಮಾಡ್ತಾನೆ. ಸಾವಿರಾರು ಜನಕ್ಕೆ ತರ್ಕದಲ್ಲಿ ಸಾಬೀತು ಮಾಡಿದ್ದಾನೆ ದೇವರಿಲ್ಲ ದೇವರಿಲ್ಲ ಅಂತ. ವಯಸ್ಸಾಗ್ತಾ ಇದೆ. ಇವನಿಗೂ ಸಣ್ಣದಾಗಿ ಒಂದು ಅನುಮಾನ ಬಂದಿದೆ. ಒಂದು ವೇಳೆ ದೇವರಿದ್ರೆ ನಾನು ಅಲ್ಲಿಗೆ ಹೋದಾಗ ನನ್ನನ್ನು ಬಿಡ್ತಾನ? ಮತ್ತೆ ಈ ಆಸ್ತಿಕರು ಹೇಳ್ತಾರೆ ಅವನ ಹತ್ರ ಚಿತ್ರಹಿಂಸೆ ಕೊಡಲಿಕ್ಕೆ ಏನೆಲ್ಲ ಇದೆಯಂತೆ. ನಾನು ದೇವರಿಲ್ಲ ಅಂತ ಎಲ್ರಿಗೂ ಸಾಬೀತು ಮಾಡ್ತಾ ಹೋದ ಕಾರಣದಿಂದ ನನಗಿನ್ನೂ ಹೆಚ್ಚು ಹಿಂಸೆ ಕೊಡಬಹುದು. ಅವನು ಗೊತ್ತು ದೇವರಿಲ್ಲ ಅಂತ. ಸಾವಿರಾರು ಜನಕ್ಕೆ ಅದನ್ನು ಸಾಬೀತು ಮಾಡಿದ್ದಾನೆ. ಸಣ್ಣ ಅನುಮಾನ ಅಷ್ಟೆ. ಇಲ್ಲೊಂದು ಜ್ಞಾನೋದಯವಾದ ಮಹಾನ್ ಚೇತನ ಇದ್ದಾನೆ, ಖಚಿತಪಡಿಸ್ಕೊಳ್ಳೋಣ ಅನ್ಕೊಂಡ. ಅದಕ್ಕೆ ಸಂಜೆ ಹೊತ್ತಿನಲ್ಲಿ ಅಲ್ಲಿ ಕಾಣಿಸ್ಕೊಂಡ. ಮತ್ತು ಅವನು ಅದೇ ಪ್ರಶ್ನೆಯನ್ನು ಕೇಳ್ದ, ದೇವರು ಇದ್ದಾನ? ಗೌತಮ ಅವನನ್ನು ನೋಡಿ ಹೌದು ಅಂದ. ಮತ್ತೆ ಗೊಂದಲ ಶುರು ಆಯಿತು. ಬೆಳಿಗ್ಗೆ ದೇವರಿಲ್ಲ ಅಂದ, ಅವರೆಲ್ಲರೂ ತುಂಬ ಖುಷಿಯಾಗಿದ್ದರು. ಸಂಜೆ ದೇವರಿದ್ದಾನೆ ಅಂತ ಇದ್ದಾನೆ. ಗೌತಮ ಏನು ಆಟ ಆಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ? ನೋಡಿ, ನೀವು ದೇವರಿದ್ದಾನೆ ಅಂತ ನಂಬುತ್ತೀರೋ ಅಥವಾ ದೇವರಿಲ್ಲ ಅಂತ ನಂಬುತ್ತೀರೋ, ಎರಡೂ ಒಂದೇ. ಯು ಬಿಲೀವ್ ಸಮಥಿಂಗ್ ದಟ್ ಯು ಡು ನಾಟ್ ನೋ. ನಿಮಗೆ ಗೊತ್ತಿಲ್ಲದೆ ಇರೋದನ್ನು ನಂಬುತ್ತಿದ್ದೀರಾ ಅಷ್ಟೇ. ನಾನು ಇದನ್ನು ನಂಬುತ್ತೀನಿ, ನೀವು ಅದನ್ನು ನಂಬುತ್ತೀರಾ, ಇದು ಯಾವ ವ್ಯತ್ಯಾಸನೂ ಮಾಡಲ್ಲ. ನೀವೇನನ್ನ ಬೇಕಾದರೂ ನಂಬಬಹುದು ಅಲ್ವಾ? ಎಲ್ಲರೂ ಅವರವ್ರಿಗೆ ಏನು ಬೇಕೋ ಅದನ್ನು ನಂಬಬಹುದು. ಅದಕ್ಕೂ ವಾಸ್ತವತೆಗೂ ಯಾವ ಸಂಬಂಧನೂ ಇರಬೇಕಾಗಿಲ್ಲ. ಆದರೆ ನೀವು ನನಗೆ ಗೊತ್ತಿಲ್ಲ ಅಂತ ಒಪ್ಕೊಂಡ್ರೆ ಗೊತ್ತು ಮಾಡಿಕೊಳ್ಳೋ ತವಕ ನಿಮ್ಮಲ್ಲಿ ಮೂಡುತ್ತೆ. ತವಕ ಹುಟ್ಟಿದ್ರೆ ಹುಡುಕಾಟ ಆರಂಭ ಆಗುತ್ತೆ. ಹುಡುಕಾಟ ಶುರುವಾದರೆ ತಿಳ್ಕೊಳ್ಳೋ ಸಾಧ್ಯತೆ ಇರುತ್ತೆ.